ನಮಸ್ಕಾರ ವೀಕ್ಷಕರೇ, ಕುಸ್ವಾರ್ ಸವಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದ್ದಾನೆ. ಕ್ರಿಸ್ಮಸ್ ಬಂತಂದರೆ ಸಾಕು, ಆ ತಿಂಗಳು ಫುಲ್ ಕ್ರೈಸ್ತ ಧರ್ಮದ ಮಹಿಳೆಯರು ಕುಸ್ವಾರ್ ಮಾಡೋದ್ರೊಳಗೆ ಬ್ಯುಸಿ ಆಗಿರ್ತಾರೆ. ಇವತ್ತು ಕೂಡ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗಾಗಿ ಕುಸ್ವಾರ್ನ ಕೆಲವೊಂದು ತಿನಿಸುಗಳನ್ನು ಮಾಡಿ ತೋರಿಸ್ಲಿಕ್ಕಿದ್ದಾವೆ. ಸೊ ನನ್ನ ಜೊತೆಗೆ ಕೆಲವು ಅತಿಥಿಗಳು ಕೂಡ ಭಾಗಿಯಾಗಲಿಕ್ಕಿದ್ದಾರೆ. ಯಾರೆಲ್ಲ ಬರ್ತಾ ಇದ್ದಾರೆ ನೋಡೋಣ. ಬನ್ನಿ ಮೇಡಮ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪ್ರಸಿಲ್ಲಾ. ಪ್ರಸಿಲ್ಲಾ ಅವ್ರು ಎಲ್ಲಿಂದ ಬಂದಿರೋದು? ಪೆರಂಪಳ್ಳಿಯಿಂದ ಬಂದಿದ್ದೀರಿ. ಸೊ ಪ್ರತಿ ವರ್ಷ ಕ್ರಿಸ್ಮಸ್ ಬಂತು ಅಂತಂದ್ರೆ ನೀವು ಕುಸ್ವಾರ್ ಮಾಡ್ಲಿಕ್ಕೆ ಬ್ಯುಸಿ ಆಗಿರ್ತೀರಲ್ವಾ? ಸೊ ಏನೇನು ತಿಂಡಿಗಳನ್ನ ಮಾಡ್ತೀರಿ? ಇದು ನೆವರಿ ಮಾಡ್ತೇನೆ, ಮತ್ತೆ ಚಕ್ಲಿ ಮಾಡ್ತೇನೆ, ಕರೆಕಟ್ಟಿ ಮಾಡ್ತೇನೆ, ಇನ್ನೊಂದು ಕಿಡಿ ಕಿಡಿ ಬೋರಾ, ಇನ್ನೊಂದು ಆಲ್ಮೋಸ್ಟ್ ಬೇಕರಿ ತಿಂಡಿ ಎಲ್ಲ ನಿಮ್ಮ ಮನೆಯಲ್ಲೇ ಇರ್ತದೆ ಡಿಸೆಂಬರ್ ಅಲ್ಲಿ. ಓಕೆ. ಸೊ ಹಾಗಾದ್ರೆ ಮಾಡಿ ಅಂದ್ರೆ ನೀವು ಎಲ್ಲರಿಗೂ ಹಂಚುವಂತದ್ದು ಬರ್ತಾರೆ ಮನೆಗೆ ಅಲ್ವಾ? ಹೌದು, ನಾವು ಹಂಚುತ್ತೇವೆ. ಓಕೆ ಓಕೆ ಓಕೆ. ಸೊ ಈಗ ನೀವು ನಮಗೋಸ್ಕರ ಯಾವ ಸ್ಪೆಷಲ್ ತಿಂಡಿ ಮಾಡ್ತೀರಾ? ಇವತ್ತು ನೆವರಿ ಮಾಡ್ತೇನೆ. ಓಕೆ, ನೆವರಿ. ಏನೆಲ್ಲ ಬೇಕು ಇದಕ್ಕೆ? ಇದಕ್ಕೆ ನೋಡಿ, ಈಗ ಹಿಟ್ಟು ಕಲಸಿ. ಓಕೆ, ಇದು ಯಾವ ಹಿಟ್ಟಿದು? ಮೈದಾ ಹಿಟ್ಟು. ಓಕೆ, ಮೈದಾ ಹಿಟ್ಟಿಗೆ ರವೆ ರವೆ ಒಂದು ಕಪ್ ರವೆ ಹಾಕ್ತೇವೆ. ಅರ್ಧ ಕೆಜಿಗೆ, ಒಂದು ಕೆಜಿಗೆ ಒಂದು ಕಪ್ ರವೆ ಹಾಕ್ತೇವೆ. ಓಕೆ ಓಕೆ. ಸೊ ನಾವು ಸ್ಟಾರ್ಟ್ ಮಾಡುವ ಹಾಗಾದ್ರೆ, ಮಾಡ್ಲಿಕ್ಕೆ ಶುರು ಮಾಡುವ ಅಲ್ಲ? ಆಯ್ತು. ಓಕೆ, ಫಸ್ಟಿಗೆ ಫಸ್ಟಿಗೆ ನಾನು ಹಿಟ್ಟು ಹಾಕ್ತೇನೆ, ಮೈದಾ ಹಿಟ್ಟು. ಸೊ ಇದಕ್ಕೆ ಈಗ ಮೈದಾ ಹಿಟ್ಟಿಗೆ ಇಂತಿಷ್ಟೇ ರವೆ ಬೇಕು ಹಾಗೇನಾದ್ರೂ ಉಂಟಾ? ಅಲ್ಲ, ಇದು ಅರ್ಧ ಕೆಜಿಗೆ ಅರ್ಧ ಕಪ್ ರವೆ. ಓಕೆ, ಅರ್ಧ ಕೆ ಜಿ ಮೈದಕ್ಕೆ ಅರ್ಧ ಕಪ್ ರವೆ. ಓಕೆ ಓಕೆ. ಅಂದ್ರೆ ಜಸ್ಟ್ ಅದೊಂದು ಸ್ವಲ್ಪ ಗರಿ ಗರಿ ಆಗ್ಲಿ, ಅದೇ ಕ್ರಿಸ್ಪಿ ಬರ್ಲಿ ಅಂತ ಹೇಳಿ ಹಾಕೋದಂತಲ್ಲ. ಓಕೆ ಓಕೆ ಓಕೆ, ಹಾಕೊಳ್ಳಿ. ಮತ್ತೆ ಸೊ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೈದಕ್ಕೆ ಅರ್ಧ ಕಪ್ಪಿನಷ್ಟು ರವೆಯನ್ನ. ಎರಡು ಕಪ್ ಅಲ್ಲ, ಅರ್ಧ ಕೆ ಜಿ. ಅರ್ಧ ಕೆ ಜಿಗೆ? ಓಕೆ ಓಕೆ. ಅರ್ಧ ಕೆ ಜಿಗೆ ಅರ್ಧ ಕೆ ಜಿ ಮೈದಕ್ಕೆ ಅರ್ಧ ಕಪ್ಪು ರವೆ ಹಾಕ್ತೀರಾ? ಓಕೆ ಓಕೆ. ಉಪ್ಪು. ಈಗ ರವೆಯಲ್ಲಿ ಕೂಡ ಕೆಲವೊಂದು ಬೇರೆ ಬೇರೆ ವೆರೈಟಿ ಇದೆ ಇದೆಲ್ಲ. ಸಪೂರ ರವೆ. ಓಕೆ ಓಕೆ. ಬಾಂಬೆ ರವೆ ಅಂತ ಹೇಳ್ತಾರೆ. ಹಾ, ಅದನ್ನೇ ಹಾಕ್ಬೋದಾ? ಓಕೆ. ಸೊ ಇದು ಹೊರ ಪದರಕ್ಕೆ ಬೇಕಾಗಿರುವಂತದ್ದ? ಓಕೆ. ಇನ್ನು ಒಳಗಡೆಗೆ? ಒಳಗಡೆಗೆ ಇದು ಒಳಗಡೆ ಹಾಕೋದು ಹೂರ್ಣಕ್ಕೆ. ಹೂರ್ಣಕ್ಕೆ ಓಕೆ. ನೋಡಿ, ಇದು ಕೊಕೊನೆಟ್. ಹಾ, ಕೊಬ್ಬರಿ ತುರಿ. ಅಲ್ಲ, ಕೊಬ್ಬರಿ ತುರಿ ಕೊಕೊನೆಟ್ ಅಂದ್ರೆ. ಇದು ಸ್ವಲ್ಪ ಇದು ಮಾಡಿದ್ದೇನೆ, ಫ್ರೈ ಮಾಡಿದ್ದೇನೆ ಸ್ವಲ್ಪ. ಇದೀಗ ಕೊಬ್ಬರಿ ತುರಿ ಅಂತ ಹೇಳಿದ್ರೆ ನೀವು ಇದು ಫ್ರೈ ಮಾಡುವ ಉದ್ದೇಶ ಹಾಳಾಗಬಾರ್ದು ಅಂತ? ಹಾಳಾಗಬಾರದು, ಮತ್ತೆ ಟೇಸ್ಟಿ ಆಗ್ತದೆ. ಟೇಸ್ಟ್ ಆಗ್ತದೆ. ಹೌದು, ಅದು ಹಸಿ ಇದ್ರೆ ಅದ್ರದ್ದು ಇದರಲ್ಲಿ ಮತ್ತೆ ಹಾಳಾಗ್ತದೆ ಬೇಗ ಅಂತ. ಓಕೆ ಓಕೆ. ಸೊ ಇದಕ್ಕೂ ಏನಾದ್ರೂ ಅಳತೆ ಇದೆಯಾ, ಇಂತಿಷ್ಟೇ ಹಾಕ್ಬೇಕು ಅಂತ? ಹೌದು, ಅರ್ಧ ಕೆಜಿಗೆ ಒಂದು ಅರ್ಧ ಕೊಕೊನೆಟ್, ಅರ್ಧ ಕಡಿ ಕೊಕೊನೆಟ್. ಓಕೆ ಓಕೆ. ಹಾ, ಸೊ ಒಣ ಕೊಬ್ಬರಿಯನ್ನ ಚಂದ ಮಾಡಿ ಗ್ರೈಂಡ್ ಮಾಡಿ ಅಥವಾ ಪೌಡರ್ ನೀವು ತುರ್ಕೊಂಡು ಅದನ್ನ ಸ್ವಲ್ಪ ಬಿಸಿಯಲ್ಲಿ ಕೈ ಆಡ್ಸಿದ್ರೆ ನಿಮ್ಗೆ ಒಣ ಕೊಬ್ಬರಿ ನಿಮ್ಗೆ ಈ ಟೈಪ್ ಅಲ್ಲಿ ಸಿಗ್ತದೆ. ಇದರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ, ತುಂಬಾ ದಿವಸ ಈ ಒಂದು ತಿಂಡಿಯನ್ನ ಇಡ್ಲಿಕ್ಕೆ ಸಾಧ್ಯ ಇದೆ. ಕರೆಕ್ಟ್ ಅಲ್ವಾ? ಸೊ ಮುಂದುವರ್ಸೋಣ. ಮತ್ತೆ ಇದಕ್ಕೆ ಎಳ್ಳು ಹಾಕ್ತಾ ಇದ್ದೀರಾ? ಇದು ಸ್ವಲ್ಪ ಫ್ರೈ ಮಾಡಿದ್ದೇನೆ ಲೈಟ್ ಆಗಿ. ಬಿಳಿ ಎಳ್ಳನ್ನ ಹಾಕ್ತಾ ಇದ್ದಾರೆ. ಬಿಳಿ ಎಳ್ಳು ಹಾಕೋದ್ರಿಂದ ಈ ಕಲರ್ ಬರಬೇಕು. ಎಸ್, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಸ್ವಲ್ಪ ಹುರ್ಕೊಳ್ಬೇಕಾಗ್ತದೆ. ಎಸ್. ಇದು ಸಹ ಅಳತೆ ಉಂಟಾ ಅಥವಾ ಸುಮ್ಮನೆ ಬಾಯಿಗೆ ಸಿಗ್ಲಿ ಉಂಟಾ? ಓಕೆ, 100 ಗ್ರಾಂ ಹಾಕ್ಬೇಕು. ಸೊ ಎಳ್ಳನ್ನ ಹುರ್ಕೊಳ್ಳೋದ್ರಿಂದ ಅದೊಂಥರ ಪರಿಮಳ ಬರ್ತದೆ, ತಿನ್ನುವಾಗ್ಲೂ ಕೂಡ ಕ್ರಿಸ್ಪಿನೆಸ್ ಸಿಗ್ತದೆ. ಕರೆಕ್ಟ್. ಓಕೆ, ಇದೆರಡನ್ನ ಆದ ನಂತರ ನೆಕ್ಸ್ಟ್ ಕಸಗಸೆ. ಓಕೆ, ಗಸಗಸೆ. ಇದನ್ನ ಫ್ರೈ ಮಾಡಿರ್ತೀರಾ? ಹೌದು, ಇದು ಸಹ ಸ್ವಲ್ಪ ಲೈಟ್ ಫ್ರೈ ಮಾಡಿದ್ರೆ. ಓಕೆ, ಇದು ಸಹ ಆಗ್ಬೇಕು. ಗಸಗಸೆ ಹಾಕಿದ್ಮೇಲೆ ಇದೊಂಥರ ರಿಚ್ ಫುಡ್ ಆಗಿ ಹೋಯ್ತಲ್ಲ. ಮತ್ತೆ ಇದು ಬಾದಾಮ್. ಓಕೆ, ಕೆಲವು ಜನ ಬಾದಾಮ್ ಹಾಕುದಿಲ್ಲ. ಬಾದಾಮ್ ಇದು. ಓಕೆ, ಬಾದಾಮ್ ಅನ್ನ ಚಂದ ಮಾಡಿ ಚಾಪ್ ಮಾಡ್ಕೊಂಡಿದ್ದೇನೆ. ಹೌದು, ಅದು ಸ್ಕಿನ್ ತೆಗೆದೇನೆ. ಓಕೆ, ಮತ್ತೆ ಅದು ಕಟ್ ಮಾಡಿ ಫ್ರೈ ಮಾಡಿದ್ದೇನೆ. ಓಕೆ ಓಕೆ. ಇದು ಕ್ರಿಸ್ಪಿ ಆಗ್ಬೇಕು. ಹಾ, ಇದು ಆಪ್ಷನಲ್ ಆಗಿರ್ತದೆ. ಸೊ ಈ ಬಾದಾಮ್ ಅನ್ನ ನಾವು ಹಾಕ್ಲಬಹುದು, ಹಾಕ್ದೇನು ಇರಬಹುದು. ಹಾ, ಇದು ಎಲ್ಲರೂ ಹಾಕುದಿಲ್ಲ, ಬೇಕಾದ್ರೂ. ಹೌದು, ಸೊ ಬೇಕಾದವರು ಬಾದಾಮ್ ಅನ್ನ ಕೂಡ ಆಡ್ ಮಾಡಬಹುದು. ಇಲ್ಲ ಅಂತಂದ್ರೆ ಬಾದಾಮ್ ಇದೊಂದು ಆಪ್ಷನಲ್, ಬಾದಾಮ್ ಇಲ್ಲ ಅಂತಾದ್ರೂ ಸಹಿತ ನೀವು ಟ್ರೈ ಮಾಡಬಹುದು ಅಲ್ವಾ? ಓಕೆ. ಈಗ ನೀವು ಇಷ್ಟಿಷ್ಟು ದೊಡ್ಡ ಪೀಸ್ ಹಾಕ್ತಿರಲ್ಲ, ಅದು ಅದು ಹಿಟ್ಟಿನ ಒಳಗಡೆ ಹಾಕುವಾಗ ಅದು ಎಣ್ಣೆಗೆ ಬಿಡುವಾಗ ಓಪನ್ ಆಗ್ತದೆ, ಹಾಗೇನಾಗುದಿಲ್ಲ. ಸೊ ಈಗ ನೆಕ್ಸ್ಟ್ ಇದು ಒಣ ದ್ರಾಕ್ಷಿ.
ಇದು ಸಹ ಬೇಕಷ್ಟು ಹಾಕ್ಬಹುದು, ಕೆಲವು ಜನ ಹಾಕುದಿಲ್ಲ ಜಾಸ್ತಿ. ನಾನು ಇದು ಕೂಡ ಆಪ್ಷನಲ್ ಆಗಿರ್ತದೆ. ಹೌದು, ಇದು ಜಾಸ್ತಿ ಇಷ್ಟೇ ಅಂತ ಇಲ್ಲ, ಎಷ್ಟು ಸಹ ಹಾಕ್ಬಹುದು, ಎಷ್ಟು ಸಹ ಹಾಕ್ಬಹುದು. ಸೊ ನಿಮ್ಗೆ ಯಾರಿಗಾದ್ರೂ ಒಣದ್ರಾಕ್ಷಿ ತುಂಬಾ ಇಷ್ಟ ಇದೆ ಅಂತಂದ್ರೆ ನೀವು ಜಾಸ್ತಿ ಆಡ್ ಮಾಡ್ಕೊಳ್ಬಹುದು, ಇಲ್ಲ ಸ್ವಲ್ಪನೇ ಸಾಕು ಅಂತ ಹೇಳಿದ್ರೆ ಸ್ವಲ್ಪ ಹಾಕ್ಬಹುದು, ಇಲ್ಲ ನಂಗೆ ಈ ಒಣದ್ರಾಕ್ಷಿ ಬೇಡ ಅಂತಂದ್ರೆ ನೀವು ಹಾಕ್ದೂ ಇರ್ಬೋದು. ಇದ್ರ ನಂತರ ಬೇರೆ ಏನಾದ್ರೂ ಹಾಕ್ಲಿಕ್ಕೆ ಇದೆಯಾ? ತುಂಬಾ ಐಟಮ್ ಇದೆ. ಇದು ಗೇರ್ ಬೀಜ, ಇದು ಸ್ವಲ್ಪ ಫ್ರೈ ಮಾಡಬೇಕು, ಫ್ರೈ ಮಾಡಿದ ಮಾತ್ರ ಅಲ್ಲ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿದ್ದಾರೆ. ಇದು ಸಹ ಒಂದು 50 ಗ್ರಾಮ್, ಓಕೆ, 50 ಅರ್ಧ ಕೆಜಿ ಕೆಜಿಗೆ. ಮತ್ತು ಇನ್ನು ಬೇರೆ ಇದು ಬೇಕಲ್ಲ, ಒಂದು ಸ್ವಲ್ಪ ರವಾ, ಇದು ಸಹ ಫ್ರೈ ಮಾಡಿದ್ದೇನೆ. ಓಕೆ ಓಕೆ, ಸೊ ಇದಕ್ಕೆ ಹಾಕಿರುವಂತ ರವಕ್ಕೆ ಫ್ರೈ ಮಾಡಿಲ್ಲ ನೀವು? ಫ್ರೈ ಮಾಡೋದಿಲ್ಲ, ಇದು ಮಾತ್ರ ಫ್ರೈ ಮಾಡಿದೆ. ಇದು ಬಟ್ ಇಲ್ಲಿ ಹಾಕುವ ರವೆಯ ಅವಶ್ಯಕತೆ ಏನು ಅಂತ, ಯಾಕೆ ಹಾಕ್ತಾ ಇದ್ದೀರಿ ಇಲ್ಲಿಗೆ? ರವೆ ಅಂದ್ರೆ ತುಂಬಾ ಕ್ರಿಸ್ಪಿ ಆಗ್ತದೆ, ರುಚಿ ಆಗ್ತದೆ ರವೆ ಸಹ ಹಾಕಿದ್ರೆ, ಹಾಕಿದ್ರೆ ಸಹ ಆಗ್ತದೆ. ಅದು ಸಹ ಇದು ಬೇಕಾದ್ರೆ ಹಾಕ್ಬಹುದು, ಇಲ್ಲ ಅಂದ್ರೆ ಹಾಕದೇ ಇರಬಹುದು. ಹೌದು, ಇದು ಸಹ ಒಂದು ಸ್ವಲ್ಪ ರುಚಿ ಬರ್ತದೆ ಅದರಲ್ಲಿ ಸಹ. ಓಕೆ, ಮತ್ತೆ ಇದು ಸಕ್ಕರೆ, ಸಕ್ಕರೆಯನ್ನ ಪೌಡರ್ ಮಾಡ್ಕೊಂಡಿದ್ದಾರೆ. ಹೌದು, ಸಕ್ಕರೆ ಕೆಲವು ಜನ ತುಂಬಾ ಹಾಕ್ತಾರೆ ಸ್ವೀಟ್ ಮಾಡ್ತಾರೆ, ಕೆಲವು ಜನ ಕಮ್ಮಿ ಹಾಕ್ತಾರೆ. ಆದರೆ ನಾನು ಇಷ್ಟು ಬೇಕು ಅಷ್ಟೇ ಹಾಕ್ತೇನೆ ರುಚಿಗೆ, 100 ಗ್ರಾಮ್ಸ್, 500 ಗ್ರಾಮ್ಸ್, ಇದಕ್ಕೆ ಒಂದು 100 ಗ್ರಾಮ್ಸ್ ಹಾಕ್ತೇನೆ. ಓಕೆ ಓಕೆ, ಸೊ ಸಕ್ಕರೆಯನ್ನು ಹಾಕುವ ಮೊದಲು ಒಂದ್ಸಲ ನೀವು ಯೋಚನೆ ಮಾಡ್ಕೊಳ್ಬೇಕು, ಯಾಕಂತ ಹೇಳಿದ್ರೆ ಒಂದೇದಾಗಿ ನಾವಲ್ಲಿ ಒಣ ದ್ರಾಕ್ಷಿ ಹಾಕಿರ್ತೇವೆ, ಅದ್ರ ಜೊತೆಗೆ ಗೇರ್ ಬೀಜ ಕೂಡ ಹಾಕಿರ್ತೇವೆ, ಅದ್ರ ಜೊತೆಗೆ ಬಾದಾಮ್ ಕೂಡ ಹಾಕ್ತೇವೆ. ಈ ಮೂರು ಐಟಮ್ ಕೂಡ ಸ್ವೀಟ್ ಇರೋ ಕಾರಣ ಸಕ್ಕರೆ ಪ್ರಮಾಣವನ್ನು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿದರೆ ತುಂಬ ಒಳ್ಳೆಯದು. ರುಚಿ ಸ್ವೀಟ್ ಸ್ವೀಟ್ ಜಾಸ್ತಿ ಆದರೂ ಕೂಡ ಅಷ್ಟು ಟೇಸ್ಟ್ ಬರೋದಿಲ್ಲ ಅಂತ. ಓಕೆ ಓಕೆ, ಎಲ್ಲ ಟೇಸ್ಟಿಗೆ ಉಂಟಲ್ಲ ಸ್ವೀಟೇ ಉಂಟು. ಹೌದು ಹೌದು, ಕರೆಕ್ಟ್. ಹಾಗಾಗಿ ಸಾಕಾಗ್ತದೆ. ಏಲಕ್ಕಿ ಪೌಡರ್, ಏಲಕ್ಕಿ ಪೌಡರ್ ಹಾಕು, ಒಂದು 5-6 ಏಲಕ್ಕಿ ಸಕ್ಕರೆ ಒಳಗೆ ಪುಡಿ. ಓಕೆ, ಸಕ್ಕರೆ ಒಳಗೆ ಅದನ್ನು ಹಾಕಿ ಪುಡಿ ಮಾಡಿ ಇಟ್ಕೊಂಡು. ಮತ್ತೆ ಇದು ಈಗ ತುಪ್ಪ ಉಂಟಲ್ಲ, ಸ್ವಲ್ಪ ತುಪ್ಪ ಕಾವಲೆಲ್ಲ ಹಾಕಿ. ಓಕೆ, ಅದನ್ನು ಬಿಸಿ ಮಾಡ್ಕೊಳ್ಬೇಕಾ? ಓಕೆ, ಇದನ್ನು ಇದಕ್ಕೆ ಹಾಕುವಾಗಲೇ ಬಿಸಿ ಮಾಡಿದ ತುಪ್ಪನ ಮೇಲಿಂದ ಹಾಕ್ತೀರಾ? ಹೌದು. ಓಕೆ, ಇದಕ್ಕೀಗ ಹೀಗೆ ತುಪ್ಪ ಹಾಕ್ಲಿಕ್ಕಿಲ್ಲ, ಹಾಕ್ಬೋದು, ಹಾಕ್ಬೋದಾ? ಓಕೆ ಓಕೆ, ಬಟ್ ಇದನ್ನು ಮಾಡುವಾಗ ಸ್ವಲ್ಪ ಬಿಸಿ ತುಪ್ಪವನ್ನು ಕೂಡ ಇದಕ್ಕೆ ಹಾಕ್ತೀರಿ? ಹೌದು, ಇದು ಬಿಸಿ, ಇದು ಸಹ ಬಿಸಿ ಮಾಡ್ಬೋದು. ಈ ಮಸಾಲೆ ಉಂಟಲ್ಲ ಸ್ವಲ್ಪ ಬಿಸಿ ಮಾಡ್ಬೋದು ಸ್ಲೋ ಗ್ಯಾಸಲ್ಲಿ. ಓಕೆ, ಮಿಕ್ಸ್ ಮಾಡಿ. ಅಂದರೆ ಇದು ಈಗ ನಿಮಗೆ ಹಿಟ್ಟಿನ ಥರ ಅಥವಾ ನಮ್ಮ ಹೋಳಿಗೆಗೆ ಹಾಕುವ ಹೂರ್ಣದ ಥರದಲ್ಲಿ ಇದು ಬರುವುದಿಲ್ಲ, ಅಂದರೆ ಇದು ಪೌಡ್ರ್ ಪೌಡ್ರ್ ಆಗಿಯೇ ಬರ್ತದೆ. ಹೌದು. ಓಕೆ ಓಕೆ, ಸೊ ಇದು ಮಿಕ್ಸ್ ಮಾಡುವಾಗ ಮಾತ್ರ ಸರಿಯಾಗಿ ಎಲ್ಲ ಪದಾರ್ಥಗಳು ಕೂಡ ಅದರೊಟ್ಟಿಗೆ ಮಿಕ್ಸ್ ಆಗುವ ಹಾಗೆ ನೋಡ್ಕೊಳ್ಬೇಕು. ಕಸಕಸೆ ರವೆ ಎಲ್ಲ ಎಲ್ಲದೂ ಕೂಡ. ಹೌದು, ಅದು ಸ್ವಲ್ಪ ಕಮ್ಮಿ ಕಮ್ಮಿ. ಸೊ ನಮ್ಮಂಥವರೆಲ್ಲ ಕಿಚನಿಗೆ ಹೋದರೆ ಒಂದು ಪರದಿ ಒಂದು ಕಡೆ ಒಂದು ಪದರ ಹೋಗ್ತದೆ, ಇನ್ನೊಂದು ಕಡೆ ಇನ್ನೊಂದು ಪದರ ಹೋಗ್ಬೋದು. ಯಾಕಂತಂದ್ರೆ ಮಿಕ್ಸಿಂಗಲ್ಲಿ ಎಲ್ಲಾದರೂ ಮಿಸ್ ಆಯಿತು ಅಂತಂದರೆ ಎಲ್ಲ ಬೇರೆ ಬೇರೆ ಕಡೆ ಹೋಗಿಬಿಡ್ತದೆ. ಏನೋ ಅಲ್ಲ, ಸೊ ಎಲ್ಲದು ಐಟಮ್ಗಳು ಅದಕ್ಕಿಂತ ಜಾಸ್ತಿ ಹೇಳಬೇಕು ಅಂತಂದರೆ ಇದೊಂದು ಅತ್ಯುತ್ತಮವಾದ ಪ್ರೋಟೀನ್, ಯಾಕಂದರೆ ಪ್ರತಿ ಒಂದು ಹೆಲ್ದಿ ಆಗಿರುವಂಥ ಐಟಮ್ಗಳೆಲ್ಲ ಇದರೊಳಗಿದೆ. ಸೊ ಇದನ್ನು ಮುಂದುವರ್ಸ್ಕೊಂಡು ಹೋಗೋಣಲ್ಲ, ಇನ್ನೇನು ಮಾಡ್ತೀರಾ? ಇದು ಹಿಟ್ಟು ಕಳಿಸಿ, ಇದು ನೀರು ಹಾಕಿ, ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಬೋದು, ಕಲಸಿ ಇಡಬೇಕು. ಎಷ್ಟು? 1 ಗಂಟೆ ಇಡಬೇಕು. 1 ಗಂಟೆ ತನಕ, 1-2 ಗಂಟೆ ತನಕ ಇಡ್ಬೋದು. ಓಕೆ ಓಕೆ, ಹಾಂ ಹಾಂ ಹಾಂ. ಮತ್ತೆ ಮಾಡೋದು. ಓಕೆ, 1 ಗಂಟೆ ತನಕ ಈ ಒಂದು ಮಿಕ್ಸಿಂಗಿಗೆ ನೀರನ್ನು ಹಾಕಿ ಬೇಕಾದರೂ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕಲಸಿ 1 ಗಂಟೆ ತನಕ ಇದನ್ನು ನೆನಿಲಿಕ್ಕೆ ಬಿಡಬೇಕು. ಸೊ ಇದೀಗ ಕಲಸುವಂಥದ್ದು ಅಂದರೆ ಹಿಟ್ಟಿನ ಒಂದು ಹದ ಹೇಗೆ ಬರಬೇಕು ಅಂತ ಅಂದರೆ ಈಗ ಪೂರಿ ಚಪಾತಿ ಮಾಡಿ ಮಾಡಿದ್ದೀರಾ? ಓಕೆ, ಇಟ್ಟಿದ್ದೇನೆ, 1 ಗಂಟೆ ಜಾಸ್ತಿ ಆಯಿತು. ಓಕೆ, ಇದೀಗ ನೆಂದ್ರೆ ಇಷ್ಟು ಒಳ್ಳೆ ಮೆತ್ತಗೆ ಬರ್ತದೆ ಅಲ್ಲ? ಮೆತ್ತಗೆ ಬರ್ತದೆ. ಓಕೆ, ಸೊ ಇದೀಗ ಚಪಾತಿ ಹಿಟ್ಟಿನ ಹದಕ್ಕೆ ಇವರು ಆಲ್ರೆಡಿ ಕಲಸಿ ಇಟ್ಟಿದ್ದಾರೆ. ಸೊ ಅದು ಕೂಡ ಇದು ಮಾಡಿರುವಂಥದ್ದು ಹಿಟ್ಟಿನ ಮಿಕ್ಸಿಂಗ್ ಏನಿದೆ ಇದು 1 ಗಂಟೆಗಳ ತನಕ ನೆನಿಲಿಕ್ಕೆ ಇಡಬೇಕು. ಸೊ ಅದಕ್ಕಿಂತ ಜಾಸ್ತಿ ನೆನೆದ್ರೂ ಸಹ ಏನು ಪ್ರಾಬ್ಲಮ್ ಬರೋದಿಲ್ಲ, ಅಂದರೆ ಹುಳಿ ಬರ್ತದೆ ಹಾಗೇನು ಇಲ್ಲ. ಓಕೆ ಓಕೆ, ಈಗ ಇದು ನೆಕ್ಸ್ಟು ಇಷ್ಟು ದೊಡ್ಡ ಉಂಡೆ ಮಾಡಿ ಪೂರಿ ರೀತಿಯಲ್ಲಿ. ಓಕೆ, ಇಷ್ಟೇ ದೊಡ್ಡ ಪೂರಿ ಮಾಡಬೇಕು. ಪೂರಿ ಮಾಡಿ ಈಗ ಲಾಟ್ ಹೋಗ್ತೇನೆ.
ಸೊ ಇದು ಮೈದಾ ಆದ ಕಾರಣ ಎರಡು ರೀತಿಯಲ್ಲಿ ಇದು ಒಂದು ಬೇಗ ಪುರಿ ಹದಕ್ಕೆ ಬರ್ತದೆ, ಆದರೆ ಅದು ವಾಪಸ್ ಚಪಾತಿ ಹಾಗೆ ಅಥವಾ ಗೋಧಿ ಹಿಟ್ಟಿನ ಹಾಗೆ ತುಂಬ ಚಂದವಾಗಿ ರೌಂಡ್ ಬರೋದಿಲ್ವ ಅಂತಲ್ಲ, ತುಂಬ ಕಷ್ಟ ಪಡ್ಬೇಕಾಗ್ತದ ಅಂತ. ಅದು ಕೂಡಲೇ ಸಣ್ಣದಾಗಿ ಬಿಡ್ತದೆ, ನಾವು ಇಟ್ಟಿದ್ದೇವಲ್ಲ. ಹೌದು, ಅದಾಗಿ ಬೇಗ ಆಗ್ತದೆ. ಓಕೆ, ನೆನೆಸಿದ್ರೆ ತುಂಬಾ ಕಷ್ಟ, ಮೈದಾ ಅಂದ್ರೆ ಅಂಟು ಬರ್ತದೆ. ಹೌದು ಹೌದು. ಸೊ ಯಾಕೆ ಇದನ್ನ ಒಂದು ಗಂಟೆ ಹೊತ್ತು ನೆನೆಸ್ತಾರೆ ಅಂತ ಹೇಳಿದ್ರೆ ಬೇಗ ಲಟ್ಟಿಸ್ಲಿಕ್ಕೆ ಈಸಿ ಆಗ್ತದೆ ಅನ್ನುವಂತ ಒಂದು ಉದ್ದೇಶ ಕೂಡ. ಅದ್ರ ಜೊತೆಗೆ ಹಿಟ್ಟು ಕೂಡ ತುಂಬಾ ಸ್ಮೂತ್ ಆಗಿ ಬರ್ತದೆ, ಇಲ್ಲಾದ್ರೆ ಮೈದಾ ಅಂದ ಕೂಡಲೇ ಸ್ವಲ್ಪ ಅಂಟು ಬರೋದು ಜಾಸ್ತಿ. ಇದು ತುಂಬಾ ಮೆದುವಾಗಿ ಇರ್ತದೆ, ತುಂಬಾ ತೆಳ್ಳಗೆ ಮಾಡ್ಬೇಕು ಇದು. ಹೌದು. ಓಕೆ, ಎಷ್ಟು ರೌಂಡ್ ಆಗಿ ಬಂದಿದೆಲ್ಲ, ರೌಂಡ್ ಆಗಿ ಮಾಡ್ಬೇಕು. ಸೊ ನಾವೆಲ್ಲ ಮಾಡಿದ್ರೆ ಎಲ್ಲ ದೇಶದ್ದು ಕೂಡ ಚಿತ್ರಗಳು ಬರ್ತದೆ. ಫಸ್ಟಿಗೆ ಒಂದು ಇಷ್ಟು ಉಂಡೆಗಳನ್ನ ಮಾಡಿಟ್ಕೊಂಡ್ರೆ ಮಾಡಿಟ್ಕೊಬೇಕು. ಮತ್ತೆ ದೊಡ್ಡ ಪೂರಿ ಸಹ ಮಾಡ್ಬೋದು, ಸಣ್ಣ ಸಹ ಮಾಡ್ಬೋದು, ಇದರಲ್ಲಿ ಎರಡು ಟೈಪ್ ಉಂಟು. ದೊಡ್ಡ ಪೂರಿ ಅಂತ ಹೇಳಿದ್ರೆ ತುಂಬಾ ದೊಡ್ಡದಾಗ್ತದೆ, ಸ್ವಲ್ಪ ದೊಡ್ಡ ಆಗ್ತದೆ. ಇದನ್ನ ಹೊರತುಪಡಿಸಿ ನೀವು ಬೇರೆ ಏನು ಮಾಡ್ತೀರಾ ಅಂದರೆ, ಸ್ವೀಟ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ ನೀವು ಅಥವಾ ನಾನ್ ವೆಜ್ ಅಲ್ಲಿ ಅಥವಾ ಬೇರೆ ಖಾರ ಐಟಮ್ಸ್ ಏನಾದರೂ ಮಾಡಿದ್ರೆ? ತುಂಬ ಮಾಡ್ತೇನೆ, ಸ್ವೀಟಲ್ಲಿ ಸಹ ಮಾಡ್ತೇನೆ, ನಾನ್ ವೆಜ್ ಸಹ ಮಾಡ್ತೇನೆ. ಓಕೆ ಓಕೆ, ಸ್ವೀಟಲ್ಲಿ ಏನೆಲ್ಲ ಮಾಡ್ತೀರಿ? ಸ್ವೀಟಲ್ಲಿ ಕಾಕೊನೆಟ್ ಬರ್ಫಿ, ಬರ್ಫಿ ಮತ್ತೆ ಇನ್ನೊಂದು ಅದ ಎಳ್ಳುಂಡೆ ಮತ್ತೆ ನೆಲಗಡಲೆ ಚಿಕ್ಕಿ. ಈ ನೆಲಗಡ್ಡೆ ಚಿಕ್ಕಿ ಎಲ್ಲ ಮಾಡೋದು ತುಂಬಾನೇ ಕಷ್ಟ ಅಲ್ಲ, ಅದು ಪಾಕ ಮಾಡಬೇಕು. ಮತ್ತೆ ಅಕ್ಕಿ ಉಂಡೆ, ಇದೆಲ್ಲ ಬೇರೆ ಬೇರೆ ಟೈಪ್ಸ್. ಓಕೆ ಓಕೆ ಓಕೆ. ಮತ್ತೆ ಆತ್ರಸ್, ಹೈಯೆಸ್ಟು ಸ್ವೀಟಲ್ಲಿ ಹೈಯೆಸ್ಟ್ ಕಷ್ಟವಾದಂಥದ್ದು ಆತ್ರಸ್ ಅಲ್ವಾ? ಎಷ್ಟೋ ಸಲ ಎಣ್ಣೆಗೆ ಬಿಡುವಾಗಲೇ ಎಲ್ಲದೂ ಕೂಡ ಬೇರೆ ಬೇರೆ ಆಗುವಂಥದ್ದು ಪ್ರಮೇಯ ಕೂಡ ಜಾಸ್ತಿ ಇರ್ತದೆ, ಕೆಲವು ಆಗುದಿಲ್ಲ. ಮತ್ತೆ ಒಂದು ಸ್ವೀಟ್ ವಡ ಅಂತ ಇದೆ, ಅದನ್ನು ಸಹ ಮಾಡ್ತೇನೆ. ಓಕೆ, ಮತ್ತೆ ಇದು ಇನ್ನೊಂದು ಉಂಟು ಮೋದಕ ಅಂತ. ಹಾ, ಮೋದಕ. ಸ್ವೀಟ್ ಸ್ವೀಟ್. ಸೊ ಅದು ಕೂಡ ಒಂಥರ ಇದೇ ಟೈಪ್ ಅಲ್ಲಿ ಬರ್ತದಲ್ಲ? ಹೌದು ಇದೆ. ಅದಕ್ಕೆ ಸ್ವಲ್ಪ ಕಾಕೊನೆಟ್ ಕಮ್ಮಿ, ರವ ಎಲ್ಲ ಹಾಕುದಿಲ್ಲ. ಓಕೆ ಓಕೆ. ಓಕೆ, ಇದು ಈಗ ಒಂದು ಪೂರಿ ಹದಕ್ಕೆ ಬರಬೇಕು. ಪೂರಿ ಆಯ್ತು ಇಷ್ಟು. ಈಗ ನಾನು ಇದರ ಒಳಗೆ ಮಸಾಲೆ ಮಾಡಿದ್ದು ಹಾಕುತ್ತೇನೆ. ಓಕೆ, ಮಿಕ್ಸರ್ ಇದು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋ ಅಂತದಲ್ಲ. ಆಕ್ಚುಲಿ ಈಗ ಇರುವಂತದ್ದು ಏನ್ ಹೇಳ್ತಾರೆ ಒಂಥರ ಚಾಲೆಂಜ್, ಯಾಕಂದ್ರೆ ಎಲ್ಲಾದ್ರೂ ಗೇರ್ ಬೀಜ ಎಲ್ಲ ಒಂದ್ ಸ್ವಲ್ಪ ತೂತಾಗಿ ಇದ್ರ ಒಳಗಡೆ ಹಿಟ್ಟಿಂದ ಹೊರಗೆ ಬಂದ್ರೆ ಕಷ್ಟ ಆಗುತ್ತೆ. ಹಿಟ್ಟಿಂದ ಹೊರಗೆ ಬಂದ್ರೆ ಅದು ಎಣ್ಣೆಯಲ್ಲಿ ಸ್ಪ್ರೆಡ್ ಆಗ್ತದೆ, ಫುಲ್ ಸ್ಪ್ರೆಡ್ ಆಗ್ತದೆ. ಹೌದು, ಎಣ್ಣೆ ಹಾಲಾಗ್ತದೆ. ಈಗ ಇದಕ್ಕೆ ಪ್ಯಾಕ್ ಮಾಡ್ಲಿಕ್ಕೆ ಸ್ವಲ್ಪ ನೀರು ಹಾಕ್ಬೋದು. ಓಕೆ ಓಕೆ, ಹೀಗೆ ಟಚಿಂಗ್ ಸ್ವಲ್ಪ ನೀರನ್ನ ತಾಗಿಸ್ಕೊಳ್ಬಹುದು, ಬಟ್ ಸ್ವಲ್ಪವೇ ಹಾಕೊಳ್ಬೇಕು, ಯಾಕಂದ್ರೆ ಇದನ್ನ ಎಣ್ಣೆಗೆ ಹಾಕುವ ಕಾರಣ ತುಂಬಾ ಮತ್ತೆ ನೀರು ಮತ್ತೆ ಎಣ್ಣೆ ಸೇರಿದ್ರೆ ಮತ್ತೆ ಇದಾಗ್ತದೆ, ಓಪನ್ ಆಗ್ತದೆ. ಈಗ ನಾನು ಬಂದ್ ಮಾಡ್ತೇನೆ ನೋಡಿ. ವಾ, ಪ್ಯಾಕಿಂಗ್ ಆಯ್ತು. ಪ್ಯಾಕಿಂಗ್ ಆಯ್ತು. ಮತ್ತೆ ಡಿಸೈನ್ ಬರ್ಬೇಕಾದ್ರೆ ಇದರಲ್ಲಿ ಕಟ್ ಮಾಡ್ಬೇಕು. ಓಕೆ, ಸೊ ಇದು ಡಿಸೈನಿಗೆ. ಹೌದು, ಇದು ಡಿಸೈನಿಗೆ. ವಾ, ಮೊದ್ಲೆಲ್ಲ ಇದನ್ನೊಂಥರ ಚಾಪೆ ತರ ಮಡಚಿ ಮಡಚಿ ಎಲ್ಲ ಅದು ಸಹ ಬರ್ತದೆ ನನಗೆ. ಓಕೆ, ಇನ್ನೊಂದು ಇನ್ನೊಂದು ಡಿಸೈನ್ ಮಾಡ್ತೇನೆ. ಅದು ಜಸ್ಟ್ ಹೀಗೆ ಮಡಚ್ತಾ ಹೋಗ್ತಾರಲ್ಲ? ಹೌದು. ಬಟ್ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಇಂಥದ್ದೆಲ್ಲ ಬಂದ ಕಾರಣ ಸ್ವಲ್ಪ ಈಸಿ ಆಗ್ತದೆ, ಅಂದರೆ ಬೇಗ ಬೇಗ ಮಾಡಲಿಕ್ಕೆ ಆಗ್ತದೆ ಅಂತ. ಓಕೆ,
ಹಾಂ, ಇದೇ ನಾನು ಹೇಳಿರುವಂಥದ್ದು. ಓಕೆ, ಫುಲ್ ಚಾಪೆ ಥರ ಮಡ್ಚಿ ಮಡ್ಚಿ. ಹೌದು, ಏನಂತ ಹೇಳ್ತಾರೆ ಅದಕ್ಕೆ, ಸೇಮ್ ಅದೇ ಜಡೆ ಅಂತ. ಬಟ್ ಇದು ಫ್ರೈ ಆದ್ಮೇಲೆ ನೋಡ್ಲಿಕ್ಕೆ ಇನ್ನೂ ಚಂದ ಚಂದ ಕಾಣ್ತದೆ ಅಲ್ವಾ? ಒಂದು 10-15 ಇಂಥದ್ದು ಮಾಡಿ ಅದ್ರ ಮೇಲ್ಗಡೆ ಒಂದು 3 ಹಾಗೆ ಮಾಡಿಟ್ಟರೆ ಒಳ್ಳೆ ಡೆಕೋರೇಷನ್ ಆಗ್ತದೆ. ಬಂದವರಿಗೆ ಸರ್ವ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಕ್ರಿಸ್ಮಸ್ಗೆ ಇದು 2 ಸಹ ಮಾಡ್ತೀನಿ ನಾನು. ಓಕೆ, ವಾ, ಅದು ಎಲ್ಲಿ ನೀರು ಹಾಕಿದ್ರೆ ಅಲ್ಲಿ ಮಾತ್ರ ಅಂಟ್ತಾ ಇದೆ ಅಲ್ಲ. ಹೌದು, ನೀರಲ್ಲಿ ಮಾತ್ರ ಅದು ಅಂಟ. ಅದ್ರ ಬದಲು ತುಪ್ಪವನ್ನ ಹಾಕ್ಲಿಕ್ಕೆ ಆಗುದಿಲ್ಲ, ಪ್ಯಾಕಿಂಗ್ ಆಗ್ತದೆ. ಓಕೆ, ನೀರ ಬೇಕಂತ ಇಲ್ಲ. ಓ, ಅದನ್ನ ಇದನ್ನ ಜಸ್ಟ್ ಮಡಚಿದ ನಂತರ ಅದರಲ್ಲಿ ಎಳೆದ್ರೆ. ಓಕೆ ಓಕೆ, ಇದನ್ನ ಹೀಗೆ ಪ್ಯಾಕಿಂಗ್ ಮಾಡ್ತಾರೆ, ಇದು ಚೆಂದ ಕಾಣ್ತದೆ. ಹೌದು, ಅದು ಮಕ್ಕಳಿಗಂತೂ, ಅದು ಇತ್ತೀಚೆಗಂತೂ ಮಕ್ಕಳಿಗೆ ನೀವು ಯಾವ ಟೈಪಲ್ಲಿ ಅದನ್ನು ಶೋ ಆಗಿ ಕೊಡ್ತೀರಿ ಅಷ್ಟು ಅವ್ರು ತಿಂತಾರೆ. ಈಗಿನ ಮಕ್ಕಳಿಗೆ ಎಲ್ಲ ಶೋ ಬಾಜಿ. ಅದೇ, ಎಸ್ಪೆಷಲಿ ಈ ಸ್ವೀಟ್ ಅಂತ ಹೇಳುವಾಗ ಒಂದು 2 ಐಟಮ್ ಏನೋ ಸ್ವಲ್ಪ ಈಸಿಯಾಗಿ ಮಾಡ್ಬೋದು ಅಷ್ಟೇ, ಮತ್ತುಳಿದೆಲ್ಲದು ನಿಮಗೆ ಸ್ವಲ್ಪ ಕಷ್ಟನೇ ಇರ್ತದೆ ಅಂತ. ಓಕೆ, ಸೊ ಇದೀಗ ರೆಡಿ ಆಗಿದೆ. ಇದನ್ನು ಇನ್ನೇನು ಮಾಡಬೇಕು? ಇದು ಫ್ರೈ ಮಾಡಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಓಕೆ, ಸೊ ಎಣ್ಣೆ ಅಂದರೆ ಮಾಮೂಲು ನಮ್ಮ ರಿಫೈನ್ಡ್ ಆಯಿಲು ಅಥವಾ ತೆಂಗಿನೆಣ್ಣೆ? ತೆಂಗಿನೆಣ್ಣೆ ಸಾಕ್ತದೆ, ತುಂಬ ಜನ ತೆಂಗಿನೆಣ್ಣೆ ಈಗ ರಿಫೈನ್ಡ್ ಅಂಥದ್ದೆಲ್ಲ ಯೂಸ್ ಮಾಡ್ತಾರೆ. ಓಕೆ, ಸೊ ಇದೀಗ ರೆಡಿ ಆಗಿದೆ. ಇದನ್ನು ಇನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ ಕೂಡಲೇ ರುಚಿಯಾಗಿರುವಂತಹ ನ್ಯೂರಿ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಸೊ ಎಣ್ಣೆಯಲ್ಲಿ ಫ್ರೈ ಮಾಡೋಕೆ ಹೋಗೋಣಲ್ಲ. ಎಸ್, ರೆಡಿ ಆಗಿದೆ, ಟೇಸ್ಟ್ ಮಾಡಿ. ಖಂಡಿತ, ನ್ಯೂರಿ ನ್ಯೂರಿ ಅಲ್ಲ. ಹೌದು, ಎಸ್. ವೀಕ್ಷಕರೇ, ಕ್ರಿಸ್ಮಸ್ ಅಂತಂದರೆ ಕುಸ್ವಾರ್ ಸ್ಪೆಷಲ್. ಕುಸ್ವಾರಲ್ಲಿ ಈ ನ್ಯೂರಿ ಅನ್ನೋದು ಸ್ಪೆಷಲ್ ಆಗಿರ್ತದೆ. ಅವ್ರು ಮಾಡುವಾಗಲೇ ನಾನು ಹೇಳ್ತಾ ಇದ್ದೆ, ಸೊ ತುಂಬ ನಾಜೂಕಾಗಿ ತುಂಬ ತಾಳ್ಮೆಯಿಂದ ಮಾಡಬೇಕಾಗಿರುವಂಥ ತಿಂಡಿ ಇದು. ಹೇಗೆ ಮಾಡೋದು ಅಂತ ನೀವು ನೋಡ್ಕೊಂಡು ಬಂದಿದ್ದೀರಾ. ಖಂಡಿತವಾಗ್ಲೂ ಇನ್ನೊಂದು ಸಲ ಮನೆಯಲ್ಲಿ ಇದನ್ನು ಮಾಡೋದನ್ನು ಟ್ರೈ ಮಾಡಿ. ಸೊ ಒಂದು ಕುಸ್ವಾರ್ನಲ್ಲಿ ಸೂಪರ್ ಆಗಿರುವಂಥ ಡಿಶ್ ಆಗಿರೋ ನ್ಯೂರಿಯನ್ನು ಮಾಡಿಕೊಟ್ಟಿದ್ದೀರಾ. ಸೊ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಸ್ಪೆಷಲ್ ಆಗಿರುವಂತಹ ಕುಸ್ವರ್ ಸವಿ ವಿಶೇಷ ಕಾರ್ಯಕ್ರಮದಲ್ಲಿ ನ್ಯೂರಿ ರೆಡಿ ಆಗಿದೆ. ಇನ್ನೂ 2 ಡಿಶ್ಗಳು ನಿಮಗೋಸ್ಕರ ಕಾಯ್ತಾ ಇದೆ. ಅದರ ಒಂದು ಪುಟ್ಟ ವಿರಾಮದ ನಂತರ ವಿರಾಮ.
ವಿರಾಮದ ನಂತರ ಮತ್ತೊಮ್ಮೆ ಕುಸ್ವಾ ಸವಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತಿಸ್ತಾ ಇದ್ದಾನೆ. ನನ್ನ ಜೊತೆಗೆ ಮತ್ತೊಬ್ರು ಅತಿಥಿ ಇದ್ದಾರೆ, ಅವ್ರು ಯಾವ ಸ್ಪೆಷಲ್ ಡಿಶ್ ಅನ್ನ ಮಾಡ್ತಾರಂತ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ತೆರೇಸರ್. ಎಲ್ಲಿಂದ ಬಂದಿದ್ದೀರಿ? ಕೊಳಲ್ಗಿರಿಯಿಂದ. ಕೊಳಲ್ಗಿರಿಯಿಂದ ಬಂದಿದ್ದೀರಾ. ಸೊ ಕುಸ್ವಾರ್ ಅಂತ ಹೇಳಿದ ಕೂಡಲೇ ಬಗೆ ಬಗೆಯ ತಿಂಡಿಗಳು ನೆನಪಾಗ್ತದೆ. ಈಗಾಗಲೇ ನ್ಯೂರಿ ನಾವು ಮಾಡಿ ಆಗಿದೆ. ಸೊ ನೀವೇನ್ ಸ್ಪೆಷಲ್ ಮಾಡ್ತಾ ಇದ್ದೀರಿ? ನಾವು ಕಿಡಿ ಅಂತ ಹೇಳ್ತೇವೆ. ಹಾಗೆ ಅದರಲ್ಲಿ ಸ್ವೀಟ್ ಕೂಡ ಮಾಡ್ತಾರೆ, ಸಪ್ಪೆ ಕೂಡ ಮಾಡ್ತಾರೆ. ಸ್ವೀಟ್ ಸ್ವೀಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಆಯ್ತು. ಎಸ್, ನಾವು ಇದು ಬೌಲ್ ತಿಕ್ಕಲ್ತೇವೆ. ಓಕೆ, ಅದರಲ್ಲಿ ಮೈದಾ ಹಾಕೋದು. ಇದು 1/2 kg, 1/2 kg ಮೈದಾ ತಗೊಂಡಿದ್ದೆ. ಓಕೆ, 1/2 kg ಮೈದಾ, 1/2 narel ಹಾಲು. ಇದೀಗ ಕಾಯಿ ಹಾಲು ಅಂತ ಹೇಳಿದ್ರೆ ಕೆಲವರು ಫಸ್ಟ್ ತೆಗೆದ ಹಾಲು ಹಾಗೆಲ್ಲ ಫಸ್ಟ್ ಹಾಗೇನಾದ್ರೆ ಇದು ಫಸ್ಟ್ ದಪ್ಪ. ಓಕೆ ಓಕೆ, ದಪ್ಪ ಹಾಲು. ಮತ್ತೆ ಇದು ಸಕ್ಕರೆ ಪೌಡರ್ ಮಾಡ್ಬೋದು. ಓಕೆ, ಮೊದಲು ಅದು 100 gram ಬೇಕು. ಓಕೆ ಓಕೆ. ಈಗ 1/2 kg ಮೈದಾ ತಗೊಂಡಿದ್ದೀರಲ್ಲ? ಹೌದು. 1/2 kg ಮೈದಕ್ಕೆ 100 gram ಅಷ್ಟು ಸಕ್ಕರೆ. ಇದರಲ್ಲಿ ನಾನು ಏಲಕ್ಕಿ ಒಟ್ಟಿಗೆ ಮಿಕ್ಸ್ ಮಾಡಿದ್ದೇನೆ. ಅದೇ ಪರಿಮಳ. ಸೊ ಅದು ಮತ್ತೆ ಇದಕ್ಕೆ ಸ್ವಲ್ಪ ರವಾ ಹಾಕ್ತೇವೆ. ರವಾ ಹುರಿದಿದ್ದೀರಾ ಅಥವಾ ಇಲ್ಲ? ಯಾಕೆ ಇದು ಫ್ರೈ ಆಗ್ತದೆ ಅಲ್ಲ, ಅದರಲ್ಲಿ ಫ್ರೈ ಆಗಿ ಹೋಗ್ತದೆ. ಇದು ಸ್ವಲ್ಪ ಇದರಲ್ಲಿ ಒಂದು 3 ಚಮಚ್ ರವಾ ಹಾಕೋದು. ಮತ್ತೆ ಸ್ವಲ್ಪ ಟೇಸ್ಟಿಗೆ ಉಪ್ಪು. ಯಾವುದೇ ಸ್ವೀಟ್ ಮಾಡುವಾಗ ಅದು ಹಾಲಿನ ಉತ್ಪನ್ನ ಒಂದು ಬಿಟ್ಟು ಮತ್ತೆ ಯಾವುದಕ್ಕಾದ್ರೂ ನೀವು ಸ್ವಲ್ಪ ಉಪ್ಪನ್ನ ಹಾಕಿದ್ರಿ ಅಂತಂದ್ರೆ ಆ ಒಂದು ಸಿಹಿಗೆ ರುಚಿಯೇ ಬೇರೆ. ಹೌದು. ಮತ್ತೆ ಇದು ತುಪ್ಪ ಸ್ವಲ್ಪ ಅದು ಜಾಯಿಂಟ್ ಆಗ್ಲಿಕ್ಕೆ ಅಂತ ತುಪ್ಪ. ಮತ್ತೆ ಇದು ಮೊದಲು ಮಿಕ್ಸ್ ಮಾಡಿದ್ದೆ. ಓಕೆ, ಸೊ ಮೈದಾ ಹಾಕಿದ್ದೀರಾ, ಸಕ್ಕರೆ ಪುಡಿ ಹಾಕಿದ್ದೀರಾ, ರವೆಯನ್ನ ಹಾಕಿದ್ರಿ, ತುಪ್ಪ, ಉಪ್ಪು, ಏಲಕ್ಕಿ, ಇದಿಷ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀರಾ. ಓಕೆ. ಸೊ ನಿಮ್ಮ ಮನೆಯಲ್ಲಿ ಕ್ರಿಸ್ಮಸ್ ಸ್ಪೆಷಲ್ ಏನೇನಿರ್ತದೆ ಅಂತ? ನಾವು ಸಹ ಇದು ಎಲ್ಲ ಟೈಪ್ ಮಾಡ್ತೇವೆ. ಒಂದು 10 ಐಟಮ್ ಇರ್ತವೆ. ಗುಳಿ ಅಂತ, ಚಕ್ಕುಳಿ, ಅದೆಲ್ಲ ಮಾಡ್ತೇವೆ. ಅಂದ್ರೆ ಕೇಕ್ ಸಹ ಮಾಡ್ತೇವೆ. ನಿಮ್ಮನೆಗೆ ಬರ್ಬೋದು ಕ್ರಿಸ್ಮಸ್ಗೆ ಕೇಕ್ ತಿನ್ಲಿಕ್ಕೆ. ಹಾಗೆ ಕಾಯಿ ಹಾಲನ್ನ ಸೇರಿಸ್ಕೊಳ್. ಹೌದು. ಎಷ್ಟು ಕಾಯಿ ಹಾಲು ತೆಗಿತಾ ಇದ್ದಾರೆ? ಇದು 1/2 kg. 1/2 kg ಸಾಕಾಗ್ತದೆ. ಅದು ಕಾಯಿ ಹಾಕುದಿಲ್ಲ ಆದ್ರೆ ಸಾಕ್ತದೆ. ಯಾರಿಗೆ ಬೇಡ ಆದ್ರೆ ಹಾಲು ಹಾಕ್ಬಹುದು. ಹೌದು. ಅಂದ್ರೆ ಇದರಲ್ಲಿ ಕಾಯಿ ಇದ್ದು ಸ್ವಲ್ಪ ಒಳ್ಳೆ ಟೇಸ್ಟ್ ಬರ್ತದೆ. ಹೌದು. ಸೊ ಯಾರಾದರೂ ಹಾಲು ಇಷ್ಟಪಡೋರಿದ್ರೆ ಈ ಒಂದು ಐಟಮ್ಗೆ ಹಾಲನ್ನು ಕೂಡ ಸೇರಿಸ್ಕೊಳ್ಬಹುದು. ಹೌದು. ಬೇಡ, ಕಾಯಿ ಹಾಲು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಅಂತ ಎಣಿಸ್ಕೊಂಡ್ರೆ ಅದು ಕಾಯಿ ಹಾಲು ಕೂಡ ಹಾಕ್ಬಹುದು. ಅದೆರಡು ಕೂಡ ನಿಮ್ಮ ಆಪ್ಷನ್. ಮತ್ತೆ ಸಕ್ಕರೆ ನಿಮಗೆ ಹೆಚ್ಚು ಸಕ್ಕರೆ ಬೇಕಾದ್ರೆ ಹಾಕೊಳ್ಬಹುದು, ಕಡಿಮೆ ಆದ್ರೆ ಕಡಿಮೆ. ಒಂದಂತೂ ನೆನ್ಪಿಟ್ಕೊಳ್ಳಿ, ಸಕ್ಕರೆ ಜಾಸ್ತಿ ಹಾಕೊಂಡ್ವಿ ಅಂತಂದ್ರೆ ಅದು ಜಾಸ್ತಿ ತಿನ್ಲಿಕ್ಕೆ ಆಗುದಿಲ್ಲ, ಒಂದೆರಡಕ್ಕೆ ಬಾಯಿ ಕಟ್ಲಿಕ್ಕೆ ಶುರು ಆಗ್ತದೆ. ಮತ್ತೆ ಇದು ತಿಂಡಿ ಕ್ರಿಸ್ಮಸ್ಗೆ ಅಂತ ಅಲ್ಲ, ಮಕ್ಕಳಿಗೆ ಸಹ ಮಾಡಿ ಇಡಬಹುದು. ಹೌದು. ಎಷ್ಟು ದಿವಸ ಸಹ ಇಡ್ತಾರೆ. ಅದು ಈಗಿನ ಒಂದು ಹೇಗಿದೆ ಅಂತ ಹೇಳಿದ್ರೆ, ಸಂಜೆ ಮನೆಗೆ ಬಂದ ಕೂಡಲೇ ಮಕ್ಕಳಿಗೆ ಏನಾದರೂ ತಿಂಡಿ ಬೇಕೇ ಬೇಕಾಗುತ್ತೆ. ಅದು ಕೂಡ ನೀವು ನಾರ್ಮಲ್ಲೇ ಮಾಡುವಂತ ದೋಸೆ ಚಪಾತಿ ಅಂತ ಕೊಟ್ಟರೆ ಅದನ್ನ ಅವರು ತಿನ್ನುವುದಿಲ್ಲ, ನೋಡೋದು ಸಹ ಇಲ್ಲ. ಹೊರಗಿದ್ದು ಪ್ಯಾಕೆಟ್ ತಿನ್ನುವ ಬದಲು ಇದೆಲ್ಲ ಒಳ್ಳೇದು, ಇದೆಲ್ಲ ಒಳ್ಳೇದು. ಇದನ್ನ ಮಾಡಿ ಇದೆಷ್ಟೇ ಸಹ ಇಡ್ಬೋದು ನಾವು ಮಾಡಿದ್ರೆ? 1 ತಿಂಗಳ ತನಕ ಇರ್ತಾರೆ. 15 ಅದನ್ನ ಒಳ್ಳೆ ಇರ್ತಾರೆ. ಮತ್ತೆ ಒಳ್ಳೆ ಏರ್ಟೈಟ್ ಡಬ್ಬಲ್ಲಿ ಹಾಕಿದ್ರೆ 1 ತಿಂಗಳ ತನಕ ತಗೊಳ್ಬಹುದು. ಇದರಲ್ಲಿ ಏನಿಲ್ಲಲ್ಲ, ಅದು ಇದು ಹಾಲು ಹಾಕಿದರೆ ಒಂದು 15 ದಿವಸದಲ್ಲಿ, ಇಲ್ಲಾದರೆ. ಸೊ ಅದು ಬರೀ ಹಾಲು ಹಾಕಿದರೆ ನಿಮ್ಗೆ 1 ತಿಂಗಳು? ಹಾಂ ಹೌದು. ಓಕೆ, ಕಾಯಿ ಹಾಲಲ್ಲಿ ಸ್ವಲ್ಪ ಬಾಳಿ ಬೇಗ. ಹೌದು, ಹಾಳಾಗಲಿ. ಬಟ್ ಇಷ್ಟು ಟೇಸ್ಟ್ ಇದ್ರೆ ಅದು 1 ತಿಂಗಳ ತನಕ ಯಾರು ಇಟ್ಕೊಳ್ತಾರೆ, ಖಾಲಿ ಆಗ್ತದೆ. ಅದು ಮಾಡಲಿಕ್ಕೆ ಸಹ ಈಸಿ, ಯಾವಾಗಲೂ ಮಾಡ್ಬೋದು. ಮಾಡ್ಬೋದು. ಹೌದು. ಸೊ ನೀವು ಬೇರೆ ಏನೆಲ್ಲ ಸ್ವೀಟ್ಸ್ಗಳನ್ನ ಮಾಡ್ತೀರಿ? ಹಾಗೆ ಇದು ಸಹ ಮಾಡ್ತೇವೆ, ಚಕ್ಕುಲಿ ಮಾಡ್ತೇವೆ. ಸ್ವೀಟ್ಗಳಲ್ಲಿ ಸ್ವೀಟ್ಸ್ ಮತ್ತೆ ಇದು ಎಂತ ಹೇಳ್ತಾರೆ ಅದಕ್ಕೆ, ಲಾಡ್ಗಳೆಲ್ಲ ಮಾಡ್ತೀರಾ? ಲಾಡು ಮಾಡ್ತೇವೆ, ರವಾ ಲಾಡು, ರೈಸ್ ಲಾಡು. ಮತ್ತೆ ಸೊ ಹಾಗಾಗಿ ಈ ಸಲ ಕ್ರಿಸ್ಮಸ್ಗೆ ಕುಸ್ವಾರಲ್ಲಿ ತುಂಬ ಐಟಮ್ಗಳು. ಹೌದು. ಸೊ ನಿಮ್ಮ ಮನೆ ಕ್ರಿಸ್ಮಸ್ಗೆಲ್ಲ ತುಂಬ ಜನ ಬರ್ತಾರಾ? ಬರ್ತಾರೆ. ಕ್ರಿಸ್ಮಸ್ಗೆ ಹೆಚ್ಚಾಗಿ ಯಾರು ಬರ್ದಿಲ್ಲ, ಆದ್ರೆ ವಿಸಿಟರ್ ಬಂದು ಹೋಗ್ತಾರೆ.
ಸೊ ನೀವು ಇದು ಕುಸ್ವಾರ್ ಮಾಡಿದನ್ನೆಲ್ಲ ಬೇರೆಯವರಿಗೆಲ್ಲ? ಹಾಂ, ಸೇಮ್ ಎಲ್ಲರಿಗೆ, ನೇಬರಿಗೆಲ್ಲ. ಓಕೆ ಓಕೆ, ಕೊಡ್ತೇವೆ. ಆ ದಿವಸ ಏನೆಲ್ಲ ಮಾಡ್ತೀರಿ ಕ್ರಿಸ್ಮಸ್ನ ದಿವಸ? ಹಾಂ, ಪ್ರೇಯರ್ ಪೂಜೆಗೆ ಮೊದಲು ಹೋಗ್ತೇವೆ. 24th ನೈಟಿಗೆ ಮಾಸ್ಗೆ ಎಲ್ಲ ಹೋಗಿ ಅಲ್ಲಿ ಗರ್ಜೆಯಲ್ಲಿ ಆದ ನಂತರ ಅಲ್ಲಿ ಸಹ ಸೆಲೆಬ್ರೇಷನ್ ಇರ್ತದೆ, ಕೇಕ್ ಕಟ್ಟಿಂಗ್ ಎಲ್ಲ. ಅದಾದ ನಂತರ ಮನೆಗೆ ಬಂದು ಎಲ್ಲರೂ ಒಟ್ಟಿಗೆ ಆಗಿ ಎಲ್ಲ ಸ್ವೀಟ್ಸ್ ತಿನ್ನೋದು ಮತ್ತು ಊಟ ಮಾಡೋದು ಹಾಗೆ. ಸೊ ಇಲ್ಲಿ ತುಂಬ ಹೊತ್ತು ಕಲಿಸ್ಬೇಕು? ಇಲ್ಲ, ಇದು ಆಯಿತು ರೆಡಿ. ಮತ್ತೆ ಇದು ನೆನೆಯಲಿಕ್ಕೆ ಇಡಬೇಕು ಹಾಗೆ? ಇಲ್ಲ, ಅದೇನಿಲ್ಲ. ನಂತರ ಹೀಗೆ ಇದು ಸಣ್ಣ ಸಣ್ಣ ಗುಳಿ ಮಾಡಿ ಓಕೆ. ಇದನ್ನು ಮಾಡೋದನ್ನ ನೋಡೋದೇ ಚಂದ, ಯಾಕಂದರೆ ತುಂಬ ಜನ ಇದನ್ನ ಕೆಲವರೆಲ್ಲ ಭಾಷಣಿಗೆಲ್ಲ ಮಾಡ್ತಾರಲ್ಲ. ಹೌದು, ಹೊಸ ಬ್ಯಾಚನ್ ಇದ್ರೆ ಅದರಲ್ಲಿ ಮಾಡಬಹುದು. ಓಕೆ ಓಕೆ. ಸೊ ನೀವು ಫೋರ್ಕಲ್ ಕೂಡ ಮಾಡ್ಬೋದು. ಹಾಂ, ಈ ರೀತಿಯಾಗಿ ಭಾಷಣ ಚಂದಾಗಿ ಬರ್ತದೆ. ಅದು ಸರಿ, ಹೀಗೆ ಪ್ರೆಸ್ ಮಾಡಬೇಕು. ಹೌದು, ಇಲ್ಲಾಂದ್ರೆ ಅದು ಓಪನ್ ಆಗ್ತದೆ. ಈಗ ಇಲ್ಲಿ ನಾನು ಮಾಡಿದ್ದು ಈಗ ಅಲ್ಲಿ ಓಪನ್ ಆಗ್ತದೆ ಅಂತ ನೋಡ್ಬೇಕು ಸರ್. ಕೋಮ್ನಲ್ಲಿ ಎರಡು ಮೂರು ಮಾಡಿ ಕಟ್ ಮಾಡ್ಬೋದು. ಒಂದಕ್ಕೆ ಮಾಡಿ ಮತ್ತೆ ಕಟ್ ಮಾಡಿ ಮಾಡ್ಬೋದು. ಇದು ಚಿಕ್ಕ ಚಿಕ್ಕದಾಗಿ ಮಾಡಿ ಇದನ್ನ ಇನ್ನೂ ಫ್ರೈ ಮಾಡ್ಬೇಕಲ್ಲ? ಹೌದು, ಈಗ ಈಗ ಇದನ್ನ ಫ್ರೈ ಮಾಡುವ. ಓಕೆ, ಸೊ ಇದನ್ನೀಗ ಫ್ರೈ ಮಾಡಿ ಆಮೇಲೆ ಬೇರೆ ಏನು ಮಾಡ್ಲಿಕ್ಕಿಲ್ಲ, ಅದಕ್ಕೆ ಏನು ಸ್ಪೆಷಲ್ ಏನು ಇಲ್ಲ, ಯಾಕಂದ್ರೆ ಆಲ್ರೆಡಿ ಸಕ್ಕರೆ ಇದಕ್ಕೆ ಹಾಕಿದ್ದೇವೆ. ಓಕೆ,
ಕಿಡಿ ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಳಿ. ಖಂಡಿತ ಖಂಡಿತ, ಥ್ಯಾಂಕ್ ಯು. ಸೊ ನೋಡ್ಲಿಕ್ಕೂ ಕೂಡ ತುಂಬ ಚೆಂದ ಕಾಣಿಸ್ತಾ ಉಂಟು. ನೀವು ಹೇಳಿದ ಹಾಗೆ ಅದು ಆ ಒಂದು ಸೈಜ್ ಆಗಿರ್ಬೋದು ಅಥವಾ ಅದರದ್ದು ಡಿಸೈನ್ ಆಗಿರ್ಬೋದು ಸೂಪರ್ ಆಗಿದೆ. ಸೊ ಟೇಸ್ಟ್ ಮಾಡಿ ಖಂಡಿತವಾಗ್ಲೂ ಹೇಳ್ತೇನೆ ಹೇಗಿದೆ ಅಂತ ಹೇಳಿಬಿಟ್ಟು. ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಕಿಡಿ ಅನ್ನುವಂಥ ಒಂದು ಸ್ಪೆಷಲ್ ಡಿಶ್, ಅದು ಕೂಡ ಕುಸ್ವಾರ್ ಡಿಶನ್ನು ಮಾಡಿ ತೋರಿಸೋದಕ್ಕಾಗಿ ಧನ್ಯವಾದಗಳು ಮೇಡಮ್. ಧನ್ಯವಾದ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕಿಡಿ ರೆಡಿ ಆಗಿದೆ. ಇದನ್ನು ಟೇಸ್ಟ್ ಮಾಡುವ ಮೊದಲು ಒಂದು ಪುಟ್ಟ ವಿರಾಮ ಇದೆ ಕಾರ್ಯಕ್ರಮದಲ್ಲಿ, ವಿರಾಮ ತಗೊಳ್ಳಿ. ಶಿಕ್ಷಕರ ಒಂದು ಪುಟ್ಟ ವಿರಾಮದ ನಂತರ ಕ್ರಿಸ್ಮಸ್ನ ವಿಶೇಷ ಕಾರ್ಯಕ್ರಮ ಕುಸ್ವರ್ ಸಭೆಗೆ ನಿಮ್ಮನ್ನೆಲ್ಲರನ್ನೂ ಕೂಡ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದಾನೆ. ಕಿಡಿ ಅದೇ ರೀತಿಯಾಗಿ ಮ್ಯೂರಿ ಅಂತೂ ಟೇಸ್ಟ್ನಲ್ಲಿ ಅದ್ಭುತವಾಗಿತ್ತು. ಸೊ ಇನ್ನೊಂದು ಡಿಶ್ ಮಾಡಲಿಕ್ಕೆ ನಮ್ಮ ಜೊತೆಗೆ ನಮ್ಮ ಅತಿಥಿಗಳು ರೆಡಿ ಆಗಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತಾಡ್ತಾ ಮುಂದಿನ ಡಿಶ್ನ ಪರಿಚಯ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ಏನು ಹೆಸರು ನಿಮ್ದು? ಗ್ರೆಟ್ಟಾ. ಗ್ರೆಟ್ಟಾ ಅಂತ, ಓಕೆ. ಎಲ್ಲಿಂದ ಬಂದಿದ್ದೀರಿ ಮೇಡಮ್? ಪೆರಂಪಳ್ಳಿ. ಪೆರಂಪಳ್ಳಿಯಿಂದ, ಓಕೆ. ಸೊ ಏನು ಸ್ಪೆಷಲ್ ಮಾಡ್ತೀರಿ? ನಾನು ಈಗಾಗಲೇ ನ್ಯೂರಿದು ಟೇಸ್ಟ್ ಮಾಡಿ ಆಯಿತು, ಆ್ಯಂಡ್ ಕಿಡಿ ಕೂಡ ಟೇಸ್ಟ್ ಮಾಡಿ ಆಯ್ತು. ಈಗ ನೀವೇನು ಮಾಡ್ತೀರಾ? ನಾನು ಡೇಟ್ಸ್ ಲಡ್ಡು ಮಾಡ್ತೀನಿ. ವಾವ್, ಡೇಟ್ಸ್ ಲಡ್ಡು. ಸೊ ಇದೆಲ್ಲ ಒಂದು ರೀತಿ ಈಗ ಹೆಲ್ತಿಗಂತೂ ಸೂಪರ್. ಈವನ್ ಡಯಟಲ್ಲಿರೋರು ಕೂಡ ಇದನ್ನು ತಿನ್ಬೋದಾ ಅಂತಲ್ಲ, ಆರಾಮ್ಸೆ ತಿನ್ಬೋದು. ಓಕೆ, ಇದು ಕೂಡ ಕುಸ್ವಾರಲ್ಲಿ ಬರ್ತದಲ್ಲ? ಓಕೆ, ಸ್ಟಾರ್ಟ್ ಮಾಡುವ ಹಾಗಾದ್ರೆ. ಓಕೆ, ಎಸ್. ಸೊ ಏನೆಲ್ಲ ಬೇಕು ಇದಕ್ಕೆ? ಇದಕ್ಕೆ ಖರ್ಜೂರ್ ಡೇಟ್ಸ್ ಬೇಕು 1/2 kg, ಮತ್ತೆ ಸಕ್ಕರೆ ಸ್ವಲ್ಪ ಟೇಸ್ಟಿಗಾಗಿ ರುಚಿಗಾಗಿ ಸ್ವಲ್ಪ ಹಾಕೋದು. ಓಕೆ, ಮತ್ತೆ ಇದು ಗಾರ್ನಿಶಿಗೆ. ಏನದು? ಅದು ಎಂತ? ಗಸಗಸೆ. ಗಸಗಸೆ, ಓಕೆ ಓಕೆ. ಹಾ, ಮತ್ತೆ ಇದು ಕ್ಯಾಶ್ಯೂ ನಟ್. ಓಕೆ, ಕ್ಯಾಶ್ಯೂ ನಟ್ ಹಾಕ್ತೀರಾ? ಕಾರ್ನ್ಫ್ಲೆಕ್ಸ್. ಕಾರ್ನ್ಫ್ಲೆಕ್ಸ್, ಇದು ಕಾರ್ನ್ಫ್ಲೆಕ್ಸ್ ಯಾವ ಕಾರ್ನ್ಫ್ಲೆಕ್ಸ್? ಅದರಲ್ಲಿ ಕ್ರಿಸ್ಪಿ ಅಂತ ಇದು ಬರ್ತದೆ, ಕ್ರಿಸ್ಪಿ ಆಗ್ತದೆ, ತಿನ್ನುವಾಗ ಕ್ರಿಸ್ಪಿ ಬರ್ತದೆ. ಓಕೆ, ಇದರಲ್ಲಿ ಈಗ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ಬೇಯಿಸಬೇಕು ಅಥವಾ ಇದನ್ನ ಫ್ರೈ ಮಾಡಬೇಕು ಅದೆಂತ ಇಲ್ಲ. ಇದು ಖಜೂರನ್ನು ಸೀಡ್ಲೆಸ್ ಮಾಡಿ ಗ್ರೈಂಡ್ ಮಾಡಬೇಕು ಸ್ವಲ್ಪ ಕ್ರಶ್. ಓಕೆ, ಹೀಗೆ ಈ ರೀತಿ. ಹೌದು, ಮತ್ತೆ ಸ್ವಲ್ಪ ಬಿಸಿ ಮಾಡಬೇಕು ಅದಕ್ಕೆ. ಖರ್ಜೂರವನ್ನ ನೀವು ಇದನ್ನ ಸೀಡನ್ನ ತೆಗೆದು ಅದರ ನಂತರ ಮಿಕ್ಸಿಯಲ್ಲಿ ಹಾಕಿ ಈ ಹದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು, ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಹೌದು. ಸೊ ಬಿಸಿ ಮಾಡ್ಕೊಳ್ಳೋ ಕಾರಣ ಏನು? ಸಕ್ಕರೆ ಹಾಕಿ ಸ್ವಲ್ಪ ಮೆದು ಆಗ್ತದೆ, ಅದು ಸಾಫ್ಟ್ ಬರ್ತದೆ ಅಂದ್ರೆ ಅದು ಮಿಕ್ಸ್ ಕಟ್ಟಲಿಕ್ಕೆ. ಹೌದು, ಓಕೆ ಓಕೆ ಓಕೆ. ಹಾ, ಸ್ಟಾರ್ಟ್ ಮಾಡುವ. ಇದನ್ನೀಗ ಮಿಕ್ಸಿಯಲ್ಲಿ ನೀವು ಗ್ರೈಂಡ್ ಮಾಡಿ. ಹೌದು, ಅಂದ್ರೆ ಅದು ಗ್ರೈಂಡ್ ಮಾಡೋದು ಅಂತ ಹೇಳಿದ್ರೆ ನಿಮಗೆ ಪೂರ್ತಿಯಾಗಿ ನುಣ್ಣಗೆ ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ತೀರಾ? ಓಕೆ ಓಕೆ. ಮತ್ತೆ ಸ್ವಲ್ಪ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಬೇಕು ಇದಕ್ಕೆ ಬಿಸಿ ಮಾಡುವಾಗ. ಹೌದು, ಮತ್ತೆ ಇದನ್ನೆಲ್ಲ ನಟ್ಸ್ ಹಾಕಬೇಕು. ಸೊ ಗೇರ್ ಬೀಜ. ಹ್ಮ್, ಕ್ಯಾಶ್ಯೂ ನಟ್ ಅನ್ನ. ಇದು ಎಷ್ಟು ಸಹ ಹಾಕ್ಬೋದು? ಎಷ್ಟು ಟೇಸ್ಟಿಗೆ. ಸೊ ನಿಮ್ಮಲ್ಲಿ ಕ್ರಿಸ್ಮಸ್ ನೀವು ಹೇಗೆ ಆಚರಣೆ ಮಾಡ್ತೀರಿ? ಇದೆಲ್ಲ ಸ್ವೀಟ್ಸ್ ಮಾಡಿ. ಮಾಡ್ತೀರಾ? ನಾನು ಸ್ಪೆಷಲಿ ಇದು ಮಾದ್ರಿ ಪ್ಯಾನ್, ಮಿಲ್ಕ್ ಕ್ರೀಮ್. ಮಾದ್ರಿ ಪ್ಯಾನ್ ಅದು ಸ್ವೀಟ್ಸ್ ಎಲ್ಲ ಬರ್ತದೆ, ಸ್ಟ್ರಾಬೆರಿ, ಆಪಲ್, ಬನಾನಾ, ಪೈನಾಪಲ್, ಅದೆಲ್ಲ ಡಿಸೈನ್ ಮೋಲ್ಡ್ ಅಲ್ಲಿ ಮಾಡ್ತಾರೆ. ಅದು ಅದು ನಿಮ್ಮ ಮನೆಯಲ್ಲೇ ಮಾಡಿ? ಹೌದು. ಮತ್ತೆ ಮಿಲ್ಕ್ ಕ್ರೀಮ್, ಸ್ನೋಬಾಲ್ಸ್. ಸ್ನೋಬಾಲ್ಸ್ ಯಾವುದು? ಸ್ನೋಬಾಲ್ಸ್ ಅಂದ್ರೆ ಅದು ಮೈದಾದ್ದು ಮಾಡ್ತಾರೆ, ಮೈದಾ ಹಾಕಿ ವೈಟ್ ಇರ್ತದೆ, ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಡಾಟ್ ಹಾಕ್ತಾರೆ ಕಲರ್ ರೌಂಡ್. ಅದು ಮತ್ತೆ ಬೇಕ್ ಮಾಡುದು ತವೆ ಮೇಲೆ ಸಹ ಆಗ್ತದೆ. ಸೊ ಅದೆಲ್ಲ ಫುಡ್ ಅನ್ನ ಕೂಡಲೇ ಕೂಡಲೇ ಮಾಡ್ಲಿಕ್ಕೆ? ಹೌದು, ಇಲ್ಲ ಇಲ್ಲ, ಕೂಡಲೇ ಕೂಡಲೇ ಆಗ್ತದೆ. ಸೊ ಅಂತ ಫುಡ್ ಎಲ್ಲ ಕಲ್ತ್ರೆ ನಾವು ಈಗಿನ ಮಕ್ಕಳಿಗೆ ಡೈಲಿ ಒಂದೊಂದು ಬ್ರೇಕಿಗೆ ಅಂತ ಹೇಳಿ ಹಾಕಿ ಕಳಿಸ್ಬೇಕಾಗ್ತದಲ್ಲ. ಸೊ ಇದಕ್ಕೆ ಕಾರ್ನ್ಫ್ಲೆಕ್ಸ್ ಹಾಕ್ಬೇಕಾ ಅಥವಾ ಬೇರೆ ಇನ್ನೇನಾದ್ರೂ ಆಪ್ಷನ್ ಅಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ ಅಂತ? ಇಲ್ಲ, ಕಾರ್ನ್ಫ್ಲೆಕ್ಸ್ ಹಾಕ್ಬೇಕು. ಅದು ಸ್ವಲ್ಪ ತಿನ್ನುವಾಗ ಕ್ರಿಸ್ಪಿ ಬರ್ತದೆ ನಮಗೆ, ತಿನ್ನುವಾಗ ಟೇಸ್ಟ್ ಬರ್ತದೆ ಅಷ್ಟೇ. ಮತ್ತೆ ಬೇಕಾದರೆ ಇದರ ವೇಳೆ ಗಾರ್ನಿಶ್ ಮಾಡಬಹುದು, ಗಸ್ ರೋಲ್ ಮಾಡಬಹುದು. ಯಾವುದು? ಗಸಗಸೆ. ಗಸಗಸೆ, ಹೌದು. ಸೊ ಗಸಗಸೆ ಇಷ್ಟ ಇರೋರಿಗೆ ಹೌದು, ಗಸಗಸೆ ಮೇಲೆ ಈ ಒಂದು ಉಂಡೆಯನ್ನು ಮಾಡಿ ಅದರ ಮೇಲೆ ರೋಲ್ ಮಾಡಿ ಹೌದು ತಿನ್ಬಹುದು. ತಿನ್ಬಹುದು, ಇಲ್ಲದ್ರೆ ಹೀಗೆ ಮಾಡಿ ಇಷ್ಟನೇ ಮಾಡ್ಕೋಬಹುದು. ಬಟ್ ಇದಕ್ಕೆ ಕಾರ್ನ್ಫ್ಲೆಕ್ಸ್ ಅಂತೂ ಇಂಪಾರ್ಟೆಂಟ್, ಬಿಕಾಸ್ ಏನು ಖರ್ಜೂರ ಸಾಫ್ಟ್ ಇದೆ ಅದಕ್ಕೆ ಈ ಕಾರ್ನ್ಫ್ಲೆಕ್ಸ್ ಬಿದ್ದಾಗ ಅದು ಕ್ರಿಸ್ಪ್ನೆಸ್ ಬರ್ತದೆ. ಎಸ್. ಸೊ ನೀವು ಸಕ್ಕರೆ ಹಾಕುದಿಲ್ಲ? ಹಾಕಿದ್ದೇನೆ, ಇದು ಬಿಸಿ ಮಾಡುವಾಗ ಹಾಕಿದೆ. ಹೌದು, ಅಷ್ಟೇ, ಇಲ್ಲ ಇಲ್ಲ. ಓಕೆ. ಸೊ ನೀವು ಕ್ರಿಸ್ಮಸ್ ಟೈಮಲ್ಲಿ ಬೇರೆ ಮನೆಗೆ ಅಂದರೆ ನೆಂಟರಿಷ್ಟರ ಮನೆಗೆಲ್ಲ ಹೋಗ್ತಾ ಇರ್ತೀರಾ?
ಇಲ್ಲ, ನನ್ನ ಮನೆಯಲ್ಲಿ ಇರ್ತೇನೆ. ಸೊ ನಿಮ್ಮ ಮನೆಗೆ ಎಲ್ಲರೂ ಬರ್ತಾ ಇರ್ತಾರೆ? ಹೌದು, ಎಸ್ಪೆಷಲಿ ನಂದು ಇದು ಫಸ್ಟ್ ಕ್ರಿಸ್ಮಸ್ ಇಲ್ಲಿ, ನಾನು ದುಬೈಯಲ್ಲೇ ಇದ್ದೆ. ಅಲ್ಲಿ ಸಹ ಹಾಗೆ ಮಾಡ್ತೆ, ಹೀಗೆ ಪೂಜೆಗೆ ಹೋಗೋದು ರಾತ್ರಿ ಬೆಳಿಗ್ಗೆ, ಸ್ವೀಟ್ಸ್ ಮಾಡುದು, ಅಲ್ಲೆಲ್ಲ ಸ್ವೀಟ್ಸ್ ಹೆಚ್ಚು ಮಾಡ್ತಾರೆ, ಖಾರದ್ದು ಕಡಿಮೆ ಮಾಡ್ತಾರೆ, ಕೇಕ್ ಅದೆಲ್ಲ ಮಾಡ್ತಾರೆ. ಇಲ್ಲಿ ಸ್ವಲ್ಪ ನಾವುಗಳು ಸಿಹಿಯಾದ ಜನಗಳು, ಸಿಹಿ ಜಾಸ್ತಿ ತಿಂತೇವೆ. ಇಲ್ಲಿ ಖಾರ ಖಾರ ಅಲ್ಲಿ ಜಾಸ್ತಿ ಮಾಡುದಿಲ್ಲ, ಸಿಹಿಯಾದ್ದು ಜಾಸ್ತಿ ಮಾಡ್ತಾರೆ. ಮೇಡಮ್, ಇಲ್ಲಿ ಸ್ವೀಟು ಖಾರ ಎರಡೂ ಕೂಡ ನಾವು ಇಲ್ಲಿ ಜಾಸ್ತಿ ಯೂಸ್ ಮಾಡೋದು. ಯಾಕಂತಂದ್ರೆ ನನ್ನ ಅವಾಗಿಂದ ಇಬ್ರು ಗೆಸ್ಟ್ ಹತ್ರ ಮಾತಾಡುವಾಗ್ಲೂ ಅವ್ರು ಅದನ್ನ ಹೇಳ್ತಾ ಇದ್ರು, ಬೇರೆ ಬೇರೆ ಲಾಡ್ಗಳನ್ನೆಲ್ಲ ಹೇಳ್ತಾರೆ. ಸೊ ನೀವು ಏನೆಲ್ಲ ಲಾಡ್ಗಳು ಮಾಡ್ತೀರಾ? ಯಾವ್ದೆಲ್ಲ ಲಾಡು? ಅದು ಸಹ ಸ್ನೋಬಾಲ್ ಲಾಡುವೆ, ಬೇಸನ್ ಲಾಡು ಮಾಡ್ತೇನೆ, ಮತ್ತೆ ಇದು ರವೆ ಲಡ್ಡು, ರೈಸ್ ಲಡ್ಡು, ಮತ್ತೆ ಖಾರಕಡ್ಡಿ, ನೆವ್ರೀಸ್, ತುಕುಡೀಸ್, ಶಂಕರ್ಪಾಳಿ, ಮತ್ತೆ ಇದು ಕೀಡಿ, ಚೂಡ ಮಾಡ್ತೇನೆ ಮಿಕ್ಸ್ಚರ್ ಎಲ್ಲ. ಒಂದು ಸಣ್ಣ ಬೇಕರಿಯೇ ಇದೆ ಬಾಯಲ್ಲಿ, ಫುಲ್ ಎಲ್ಲ ಐಟಮ್ಗಳು ಹೇಳ್ತಾ ಇದ್ರೆ. ಸೊ ನಾವೆಲ್ಲ ಶಾಪಲ್ಲಿ ಅದನ್ನ ನೋಡ್ತಾ ಇರ್ತೀವಿ ಅಷ್ಟೇ. ಸೊ ಇದನ್ನ ಫುಲ್ಲು ಮಿಕ್ಸ್ ಮಾಡೋದು, ಸಮ್ ನಾಟ್ ಆಲ್. ಸೊ ಈ ಗಸಗಸೆಯ ಬದಲಿಗೆ ಇನ್ನೇನಾದರೂ ಹಾಕಿ ಮಿಕ್ಸ್ ಮಾಡ್ಲಿಕ್ಕೆ ಆಗ್ತದಾ? ಲೈಕ್ ಏನಾದರೂ ಪೌಡರ್, ಕೊಕೊನಟ್ ಹಾಕ್ಬೋದು, ಕೊಕೊನಟ್ ಗಾರ್ನಿಶ್ ಮಾಡ್ಬೋದು. ಹೌದು, ಓಕೆ. ಸೊ ನೀವು ಗಸಗಸೆನೇ ಹಾಕಬೇಕು ಅಂತ ಇಲ್ಲ, ಇಲ್ಲ ಇಫ್ ಯು ವಾಂಟ್ ಡ್ರೈ ಫ್ರೂಟ್ಸ್, ಇದು ಏನಾದರೂ ಪೌಡರ್ಗಳಿರ್ಬೋದು, ಯಾವುದು ಕ್ಯಾಶ್ಯೂ ನಟ್ ಪೌಡರ್, ಡ್ರೈ ಕೊಕೊನಟ್, ಕೊಕೊನಟ್ ಆಲ್ಸೋ ಅಂಡ್ ಬಾದಾಮ್ ಪೌಡರ್. ಸೊ ಅದನ್ನೆಲ್ಲ ಬೇಕಾದರೂ ಈ ರೀತಿಯಾಗಿ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಗಾರ್ನಿಶ್ ಅದು ಮಾಡ್ಬೋದು, ಮಾಡ್ಲಿಕ್ಕೆ ಆಗ್ತದೆ. ಎಸ್ ಎಸ್. ಇದು ಮತ್ತೆ ದಿನ ನೆಕ್ಸ್ಟ್ ಡೇ ಸ್ವಲ್ಪ ಗಟ್ಟಿ ಆಗುದು ಹಾಗೇನಾದ್ರು ಆಗ್ತದಾ ಅಥವಾ ಹೀಗೆ ಹೀಗೆ ಇರ್ತದೆ? ಖರ್ಜೂರ್ ಗಟ್ಟಿ ಆಗುದಿಲ್ಲ, ಎಷ್ಟು ದಿನ ಇಡಕ್ಕಾಗುತ್ತೆ? ಫ್ರಿಜ್ಜಲ್ಲಿ ಇಡಬೇಕು, ಫ್ರಿಜ್ಜಲ್ಲಿ ಇಟ್ಟರೆ ಇಡ್ಬೋದು, ಒಂದು ನಾಲ್ಕೈದು ದಿವಸ ಹೊರಗೆ ಇಟ್ಟರೆ ಏನಾಗೋದಿಲ್ಲ. ಮೇಡಮ್, ಡೇಟ್ಸ್ ರೆಡಿ, ಲಡ್ಡು ರೆಡಿ ಇದೆ, ಟೇಸ್ಟ್ ಮಾಡಿ ನೋಡಿ. ಖಂಡಿತ ಖಂಡಿತ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಅದು ಸಹ ಕೆಲವೊದಕ್ಕೆಲ್ಲ ಗಸಗಸೆಯನ್ನು ಅಪ್ಲೈ ಮಾಡಿದ್ದೀರಾ, ಕೆಲವೊದಕ್ಕೆಲ್ಲ ಹಾಕಲಿಲ್ಲ. ಸೊ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ, 100%. ತಿನ್ನೋದಕ್ಕೂ ಕೂಡ ಇಷ್ಟೇ ಸೂಪರ್ ಆಗಿರುತ್ತೆ ಅಂತೇಳಿ. ಸೊ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮಗೆ ಡೇಟ್ಸ್ನ ಲಡ್ಡು ಕುಸ್ವಾರ್ ಸ್ಪೆಷಲನ್ನು ಮಾಡಿಕೊಟ್ಟಿರೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಡ್ರೈ ಫ್ರೂಟ್ಸ್ನಲ್ಲಿ ಶ್ರೇಷ್ಠವಾಗಿರುವಂಥದ್ದು ಅಂತಂದರೆ ಅದು ಖರ್ಜೂರ. ಸೊ ಖರ್ಜೂರದ ಲಡ್ಡು ರೆಡಿಯಾಗಿದೆ. ಸೊ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಕಾರ್ಯಕ್ರಮ ಕ್ರಿಸ್ಮಸ್ನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮೂರು ಜನ ಅತಿಥಿಗಳು ಬಂದು ಮೂರು ವಿಭಿನ್ನವಾದಂತಹ ರುಚಿಗಳಿರುವಂತಹ ಕುಸ್ವಾರನ್ನ ಮಾಡಿ ತೋರಿಸಿದ್ರು. ಅದು ಕೂಡ ಟೇಸ್ಟಲ್ಲಂತೂ ಅದ್ಭುತವಾಗಿತ್ತು. ಸೊ ಈ ಕ್ರಿಸ್ಮಸ್ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ತರಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾರೆ ಡೈಜಿವರ್ಲ್ಡ್ 24x7. ನಮಸ್ಕಾರ.